ಸರ್, ಈಗ ಈ ಆಡಳಿತ ಪಕ್ಷ ಏನಿದೆ, ಈ ಆಡಳಿತ ಪಕ್ಷ ನನ್ನ ಜೆ ಡಿ ಎಸ್ ಇಂದ ಬಂದಿದ್ದೀನಿ. ಈಗ ಆ ಒಂದು ಪಕ್ಷ ಬಿ ಜೆ ಪಿ ಪಕ್ಷ ಏನಿದೆ ಅದು ಸೆಂಟ್ರಲ್ಲು ಮತ್ತೆ ಸ್ಟೇಟಲ್ಲೂ ಇದೆ, ಜೊತೆಗೆ ಕೂಡ ಅಲ್ಲಿ ಸಹ ಅವರೇ ಅಧ್ಯಕ್ಷರಿರ್ತಕ್ಕಂಥವ್ರು. ಅವರು ಆರಾಮಾಗಿ ನೆನೆಸ್ಕೊಂಡ್ರೆ ಒಳ್ಳೊಳ್ಳೆ ಕೆಲಸಗಳು ಅಭಿವೃದ್ಧಿ ಮಾಡ್ಬೋದು, ಆದರೆ ಯಾಕೆ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಅದೇನು ಕೂಡ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಾವೇ ಖುದ್ದಾಗಿ ಮಾಡ್ತೀವಿ. ನಮ್ಮ ನಗರಸಭೆಯಲ್ಲೂ ಅಷ್ಟು ಅಮೌಂಟ್ ಇಲ್ಲ, 18 ಕೋಟಿ ಅಮೌಂಟ್ ಇದೆ. ಆ ಅಮೌಂಟನ್ನು ಆರಾಮಾಗಿ ಅಭಿವೃದ್ಧಿ ಮಾಡ್ಬೋದು. ಅದು ಬಿಟ್ಬಿಟ್ಟು ಬೇರೆ ಬೇರೆ ಕೆಲಸಗಳು ಕಾರ್ಯಗಳು ಮಾಡಿಕೊಂಡು ಬೇರೆ ಕಾರ್ಯಕ್ರಮಗಳನ್ನ ಬಿಟ್ಟು ಅಭಿವೃದ್ಧಿ ಮಾಡೋದ್ರಲ್ಲಿ ಗಮನ ಹರಿಸಿದ್ರೆ ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ಬೋದು. ಯಾಕಂತಂದ್ರೆ ಪವರ್ ಇರ್ತಕ್ಕಂಥದ್ದು ಆಡಳಿತ ಪಕ್ಷಕ್ಕೆ, ಅವರು ನಮಗೆ ಸಹ ಸಹಾಯ ಮಾಡ್ತಾ ನಗರಸಭೆಯನ್ನು ಸಹ ನೋಡ್ಬೋದು ಕೂಡ ಸಹ ನೋಡಿ, ಎರಡೂ ಸೇರಿ ಜೊತೆಗೆ ಇನ್ನೂ ಹಿರಿಯರು ಎಲ್ಲರೂ ಸೇರಿ ಆ ಕೋಲಾರನ್ನ ಆರಾಮಾಗಿ ಅಭಿವೃದ್ಧಿ ಮಾಡೋದಕ್ಕೆ ಯಾವುದೇ ಒಂದು ದುಡ್ಡಿಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಅಂತ ಹೇಳ್ದೆ, ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ಬೋದು ಸರ್. ಆದರೆ ಅದು ಏನು ಉದ್ದೇಶ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ, ಅಥವಾ ನನ್ನ ಒಂದು ಅಧ್ಯಕ್ಷರಾಗಿ ಇನ್ನ ಹಿಂದಕ್ಕೆ ಎಷ್ಟು ತಳ್ಬೇಕು ಅಂದ್ರೂ ಅವರು ಎಷ್ಟೇ ಹಿಂದಕ್ಕೆ ತಳಿದ್ರು ನನ್ನ ಒಂದು ಅಭಿವೃದ್ಧಿ ದಾರಿ, ನನ್ನ ಒಂದು ಕರ್ತವ್ಯ ಏನಿದೆ ಇನ್ನೂ ಮುಂದೆ ಹೋಗ್ತಾನೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ.